ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ನಾನು ನಿಮ್ಮ ಸೂರ್ಯ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ಟಿವಿ ಫೈವ್ ಡೈಲಿ ಅಪ್ ಇವತ್ತು ಟಿ ವಿ ಫೈವ್ ಸ್ಕ್ರೀನ್ನಲ್ಲಿ ಯಾವೆಲ್ಲ ವಿಚಾರಗಳು ಸದ್ದು ಮಾಡಿದ್ವು ನಮ್ಮ ಜನರಿಗೆ ಯಾವೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಟ್ವಿ ಅನ್ನೋದನ್ನು ಒಂದು ಕ್ವಿಕ್ ಅಪ್ನ ನಾವು ಇವತ್ತು ನೋಡಬಹುದು ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಗೊಂದಲಗಳು ಯಾವ ರೀತಿ ಇದ್ದಾವೆ ಅನ್ನೋದು ನೋಡ್ತಾ ಇದ್ದೀರಿ ಸದ್ಯಕ್ಕೆ ಆಪರೇಷನ್ ಕಮಲ ಅಷ್ಟೊಂದು ಸದ್ದು ಮಾಡ್ತಾ ಇಲ್ಲ ಯಾಕೋ ಬಿ ಜೆ ಪಿಯವರು ಶಸ್ತ್ರತ್ಯಾಗ ಮಾಡ್ದಂಗೆ ಕಾಣ್ತಾ ಇದೆ ಆದರೂ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಏನಪ್ಪ ರಾಜಕೀಯ ವ್ಯಕ್ತಿಗಳು ಯಾವಾಗ ಯಾವ ಸಂದರ್ಭದಲ್ಲಿ ಏನು ತಂತ್ರ ಹೂಡ್ತಾರೋ ಮಂತ್ರ ಹೂಡ್ತಾರೋ ಒಂದು ಗೊತ್ತಾಗಲ್ಲ ಓಕೆ ಈ ಎಲ್ಲ ವಿಚಾರಗಳ ನಡುವೆ ಇವತ್ತು ಸಿದ್ದರಾಮಯ್ಯನವರ ಸಿ ಎಲ್ ಪಿ ಮೀಟಿಂಗಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ ಪ್ರಮುಖವಾಗಿ ಸದ್ದು ಮಾಡಿದ್ದೇನು ಅಂತ ಹೇಳಿದರೆ ಅನುದಾನ ತಾರತಮ್ಯ ವಿಚಾರದಲ್ಲಿ ಅಂದರೆ ಮುಖ್ಯಮಂತ್ರಿಗಳು ಅನುದಾನ ವಿಚಾರದಲ್ಲಿ ಪಕ್ಷಾತೀತವಾಗಿ ನಡ್ಕೊಳ್ತಾ ಇಲ್ಲ ಪಾರದರ್ಶಕವಾಗಿಲ್ಲ ತಾರತಮ್ಯ ಆಗ್ತಾಯಿದೆ ಅನ್ನುವ ಕಾಂಗ್ರೆಸ್ ನಾಯಕರ ಅಳಲು ಇವತ್ತು ವ್ಯಕ್ತವಾಗಿದೆ ಅದು ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರ ಮುಂದೆನೆ ಅದು ಇವರ ಸಾರಥ್ಯದಲ್ಲಿ ಸಿದ್ದರಾಮಯ್ಯವರ ಸಾರಥ್ಯದಲ್ಲಿ ಹೀಗಾಗಿ ಸಮ್ಮಿಶ್ರ ಸರ್ಕಾರದ ಒಂದು ಭವಿಷ್ಯ ಸಿದ್ದರಾಮಯ್ಯನವರ ಕೈಯಲ್ಲಿ ಅಡಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂತೇಳಿದರೆ ಎಲ್ಲ ಅಸಮಾಧಾನಿತರನ್ನು ಸಮಾಧಾನ ಮಾಡುವ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧರಾಮಯ್ಯನವರಿಗೆ ವಹಿಸಿದೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಾಪಟ ಇಂಪಾರ್ಟೆಂಟ್ ಆಗ್ತಾ ಇದ್ದಾರೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವರ ಸಿಗ್ನಿಫಿಕೆನ್ಸ್ನ ಪ್ರೂವ್ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಗಿಟ್ಟಿಸ್ಕೊಂಡಂಗೆ ಕಾಣ್ತಾ ಇದೆ ಹಾಗಾದರೆ ಸದ್ಯಕ್ಕೆ ಈ ಊಹಾಪೋಹಗಳು ಆಪ್ರೇಷನ್ ಕಮಲ ಅದು ಇದು ಅನ್ನೋದೆಲ್ಲ ಸುಳ್ಳ ಗೊತ್ತಿಲ್ಲ ಆದರೆ ತೆರೆಮರೆಯಲ್ಲಿ ನಡೀತಾ ಇರ್ಬೋದು ನಿನ್ನೆ ನಡೆದಂಥ ವಿಧಾನ ಪರಿಷತ್ ಉಪಚುನಾವಣೆಯ ನಾಮಪತ್ರ ಸಲ್ಲಿಕೆಯಿಂದ ಹಿಂದೆ ಸರಿದಿದ್ದಾರೆ ಬಿ ಜೆ ಪಿಯವರು ಇಷ್ಟೊಂದು ಸಂಖ್ಯಾಬಲ ಇದೆ ಅನ್ನೋರು ಕಾಂಗ್ರೆಸ್ನ ಅಷ್ಟು ಜನ ಸಂಪರ್ಕದಲ್ಲಿದೆ ಅಂತ ಅಂತ ಹೇಳ್ತಾ ಇರೋರು ಇನ್ನೇನು ಎರಡು ಮೂರು ದಿನಗಳಲ್ಲಿ ಸರ್ಕಾರ ಪತನ ಆಗಿಬಿಡುತ್ತೆ ಅಂತ ಭವಿಷ್ಯ ನೋಡಿದ್ರು ಎಲ್ಲಿ ಹೋದರು ಯಾಕೆ ಸುಮ್ಮನಾಗಿದ್ದಾರೆ ಅನ್ನೋ ಪ್ರಶ್ನೆ ಮಾತ್ರ ಇನ್ನೂ ಕೊತ ಅಂತ ಕುದೀತಾ ಇದೆ ಅದು ಒಂಥರ ಮಿಲಿಯನ್ ಡಾಲರ್ ಪ್ರಶ್ನೆ ಕೂಡ ಆಗಿದೆ ಏನು ಏಕಾಏಕಿ ಸಡನ್ನಾಗಿ ದೂರ ಆಗಿಬಿಟ್ರಲ್ಲ ಅಂತ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಅಂಥ ಒಂದು ನಿರ್ಧಾರವನ್ನು ಕೈಗೊಂಡು ಕೈಗೊಂಡ್ಬಿಟ್ರ ಅಸಮಾಧಾನಿತರೆಲ್ಲ ಏಕಾಏಕಿ ಸಮಾಧಾನವಾಗ್ಬಿಟ್ರಾ ಗೊತ್ತಿಲ್ಲ ಆದರೂ ಅಸಮಾಧಾನಿತರು ಇವತ್ತು ಅವರದೇ ಆದಂಥ ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ ಅದರಲ್ಲಿ ಎಂ ಟಿ ಬಿ ನಾಗರಾಜ್ ಇವತ್ತು ತುಂಬ ಸುದ್ದಿಯಲ್ಲಿದ್ದರು ಹೊಸಕೋಟೆಯ ಶಾಸಕರು ನನಗೆ ಶ ಸಚಿವನಾಗೋ ಅರ್ಹತೆ ಇಲ್ವಾ ಅಂತ ಈ ಮುಂಚೆ ಪ್ರಶ್ನೆ ಕೇಳಿದಂಥ ಎಮ್ ಟಿ ಬಿ ನಾಗರಾಜ್ ಒಂದು ವೇಳೆ ನನಗೆ ಸಚಿವ ಸ್ಥಾನ ಸಿಗದೆ ಹೋದರೆ ಮುಂದೆ ಕಾದ್ ನೋಡಿ ಅಂತ ಮತ್ತೆ ಬಂಡಾಯದ ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಬಲ್ಲ ಮೂಲಗಳಿಂದ ಸಿಕ್ಕಿರೋ ಮಾಹಿತಿ ಪ್ರಕಾರ ಇನ್ನೂ ಬಿ ಜೆ ಪಿ ಶಾಸಕರ ಸಂಪರ್ಕದಲ್ಲಿದ್ದಾರೆ ಬಿ ಜೆ ಪಿಯವರ ಅವರ ಸಂಪರ್ಕದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಇನ್ನು ಮುಂದೆ ಏನು ಬೇಕಾದರೂ ಮಾಡಬಹುದು ಅಂತ ಒಂದು ಅಸ್ತ್ರನೂ ರೆಡಿ ಮಾಡ್ಕೊಂಡು ಹಿಂಗಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯವ್ರಿಗೆ ಒಂದು ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಪಕ್ಷ ಸರ್ಕಾರ ಎಲ್ಲ ಉಳಿಬೇಕು ಅಂತ ಹೇಳಿದರೆ ಹೀಗಾಗಿ ಹೈಕಮಾಂಡ್ ಒಂದು ದೊಡ್ಡ ಜವಾಬ್ದಾರಿಯನ್ನು ಸಿದ್ದರಾಮಯ್ಯವರ ಹೆಗಲಿಗೆ ಕಟ್ಟಿದೆ ಇದು ಸದ್ಯದ ರಾಜ್ಯ ರಾಜಕೀಯದಲ್ಲಿ ಉಂಟಾಗ್ತಾ ಇರುವಂಥ ಒಂದು ಬೆಳವಣಿಗೆಗಳ ಒಂದು ಕಿರು ನೋಟ ಸಿದ್ದರಾಮಯ್ಯವರು ಮುಂದೆನೇ ಮುಖ್ಯಮಂತ್ರಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಕಾಂಗ್ರೆಸ್ ಪಕ್ಷದ ಕೆಲ ಶಾಸಕರು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನೋ ಆರೋಪ ಮಾಡಿದರು ಹೀಗಾಗಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಶಾಸಕರ ಅಳಲು ತುಂಬ ಮಹತ್ವವನ್ನು ಪಡೆದುಕೊಳ್ತು ಒಂದು ರೀತಿ ಎಚ್ಚರಿಕೆ ಗಂಟೆ ಕೂಡ ರವಾನೆಯಾಗಿದೆ ಅದಕ್ಕೆ ಪೂರಕವಾಗಿ ಮತ್ತೊಂದು ವಿಚಾರವನ್ನು ಇಲ್ಲಿ ಹೇಳಲೇಬೇಕು ಈಗಾಗಲೇ ಇನ್ಸ್ಪೆಕ್ಟರ್ಸ್ಗಳ ವರ್ಗಾವಣೆ ವಿಚಾರದಲ್ಲಿ ಆದೇಶವನ್ನು ಕೊಟ್ಟಂಥ ಸಿ ಎಮ್ ಎಚ್ ಡಿ ಅವರು ಈಗ ಆ ವರ್ಗಾವಣೆ ಮಾಡಬೇಡ್ರಪ್ಪ ವರ್ಗಾವಣೆ ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲೇ ಇರಿ ಒಂದು ಸ್ವಲ್ಪ ಅದಕ್ಕೆ ಸ್ಟೇ ಮಾಡೋಣ ಅಥವಾ ಒಂದು ತಡೆ ತಂದಿದ್ದಾರೆ ಇನ್ನೂ ಈಗಲೇ ವರ್ಗಾವಣೆ ಮಾಡೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಹಲವಾರು ಶಾಸಕರು ಈ ಒಂದು ಆರೋಪವನ್ನು ಇದ್ದರು ಟ್ರಾನ್ಸ್ಫರ್ ವಿಚಾರವಾಗಿ ತುಂಬ ಸಮಸ್ಯೆಯನ್ನು ಒಡ್ಡಿದ್ರು ಸರ್ಕಾರದ ಮಟ್ಟದಲ್ಲಿ ಹೀಗಾಗಿ ಇದು ಎಚ್ ಡಿ ಕುಮಾರಸ್ವಾಮಿಯವರು ಎಚ್ಚೆತ್ಕೊಂಡಂಗೆ ಇದೆ ಓಕೆ ಯಾಕೆ ತುಂಬ ಅಸಮಾಧಾನಿತರನ್ನು ನಾವು ಅಸಮಾಧಾನಕ್ಕೆ ಒಳ ಮಾಡ್ತಾ ಇದ್ದರೆ ಅಥವಾ ಅಸಮಾಧಾನಕ್ಕೆ ಎಡೆ ಮಾಡಿಕೊಡ್ತಾ ಇದ್ದರೆ ಸಮಾಧಾನ ಆಗೋದು ಕಷ್ಟ ಇದೆ ಸರ್ಕಾರಕ್ಕೆ ಕೂತು ಬರಬಹುದು ಅನ್ನೋದನ್ನು ಅವರು ಅರ್ಥಂತ ಕಾಣ್ತಾ ಇದೆ ಹೀಗಾಗಿ ಸಿದ್ದರಾಮಯ್ಯವರ ಹಿಡಿತದಲ್ಲಿ ಏನಾದರೂ ಇದೆಯಾ ಸಮ್ಮಿಶ್ರ ಸರ್ಕಾರದ ಭವಿಷ್ಯ ಅನ್ನೋದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂಥ ಬೆಳವಣಿಗೆಗಳು ಕಾಣಿಸ್ತಾ ಇದ್ದಾವೆ ಸಿದ್ದರಾಮಯ್ಯವರು ಹೇಳ್ದಂಗೆ ಮಾಡಬೇಕಾಗಿದೆ ಈಗ ಸರ್ಕಾರ ಮತ್ತು ಹೈಕಮಾಂಡ್ ಯಾಕಂತ ಹೇಳಿದ್ರೆ ಇವರ ಜೊತೆಗೆ ಒಂದಿಷ್ಟು ಶಾಸಕರಿದ್ದಾರೆ ಅವರ ಜೊತೆ ಗುರುತಿಸ್ಕೊಂಡಂಥವ್ರು ಯಾಕಂತ ಹೇಳಿದ್ರೆ ಈಗ ಅವರು ಕೊಟ್ಟಂಥ ಮುಲಾಮಿನಿಂದನೇ ಈಗ ಸದ್ಯಕ್ಕೆಲ್ಲ ಒಂದಿಷ್ಟು ಭಿನ್ನಮತ ತಣುಗಾಗಿದೆಯಾ ಅನ್ನೋ ಥರ ಭಾಸವಾಗ್ತಾ ಇದೆ ಸದ್ಯದ ವಾತಾವರಣ ಈಗಾಗಲೇ ಹೇಳಿದಾಗ ಎಂ ಟಿ ಬಿ ನಾಗರಾಜ್ ಒಂದು ರೀತಿ ಬಂಡಾಯದ ಸೂಚನೆ ಕೊಟ್ಟಿದ್ದಾರೆ ಮುಂದೈತೆ ಮಾರೇ ಹಬ್ಬ ನನಗೇನಾದರೂ ಹೆಚ್ಚು ಕಮ್ಮಿ ಸರಿಯಾಗಿ ನೋಡ್ಕೊಂಡಿಲ್ಲ ಆದರೆ ಅನ್ನೋ ಥರ ಅವರು ಬ್ಯಾಟ್ ಬೀಸಿದ್ದಾರೆ ಓಕೆ ಇದು ಸದ್ಯದ ರಾಜ್ಯ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಯಿತು ಮಾಹಿತಿ ಆಯಿತು ಇನ್ನು ಕನ್ನಡದ ವರನಟ ಪದ್ಮವಿಭೂಷಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ಕನ್ನಡದ ಹೆಮ್ಮೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನ್ಯಾಪ್ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಂತಾಗಿದೆ ಹದಿನೆಂಟು ವರ್ಷಗಳ ಬಳಿಕ ವೀರಪ್ಪನ್ ಸೇರಿದಂತೆ ಎಲ್ಲ ಒಂಬತ್ತು ಆರೋಪಿಗಳು ಖುಲಾಸೆ ಆಗಿದ್ದಾರೆ ಕಿಡ್ನ್ಯಾಪೇ ನಡೆದಿಲ್ಲ ವೀರಪ್ಪನ್ ಇದ್ದಿದ್ರೂ ಕೂಡ ಇದನ್ನು ಯಾವ ರೀತಿ ಅರ್ಥೈಸ್ತಿದ್ನೋ ಗೊತ್ತಿಲ್ಲ ಆದರೆ ಮೋಸ್ಟ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ರ ನಾವೆಲ್ಲ ಕ್ಷಮೆ ಕೇಳಬೇಕು ಅಂತ ಅನಿಸುತ್ತೆ ಕಿಡ್ನ್ಯಾಪ್ ಆಗಿದ್ದರ ಬಗ್ಗೆ ಖುಲಾಸೆ ಮಾಡ್ತಾರೆ ಅಂತ ಹೇಳಿದರೆ ಇನ್ನು ಸಾಕ್ಷಾ ವ್ಯವಸ್ಥೆನೇ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಹೀಗಾಗಿ ದೊಡ್ಡ ಮನೆ ಕುಟುಂಬದಿಂದಲೂ ಕೂಡ ಮಾಹಿತಿ ಸಿಕ್ಕಿಲ್ವಂತೆ ಇಂಥ ಒಂದು ಮಾಹಿತಿ ಕೂಡ ನಮಗೆ ಲಭ್ಯ ಆಗ್ತಾ ಇದೆ ಇದೊಂದು ವಿಚಿತ್ರ ಅಂತ ಅನಿಸುತ್ತೆ ಹಾಗಾದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಭೀಮನ ಮವಾಸ್ಯ ದಿನ ಹದಿನೆಂಟು ವರ್ಷಗಳ ಹಿಂದೆ ಕಿಡ್ನ್ಯಾಪೇ ಆಗಲಿಲ್ವಾ ಅನ್ನೋದನ್ನು ನಾವು ಎಚ್ಚೆತ್ಕೊಳ್ಬೇಕಾಗಿ ಅಥವಾ ಅದರ ಬಗ್ಗೆ ಒಂಚೂರು ಯೋಚನೆ ಮಾಡಿದಾಗ ಒಂದು ರೀತಿ ಆಶ್ಚರ್ಯ ಮತ್ತು ಬೇಸರ ಎರಡೂ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದಾಗಿದೆ ಒಟ್ಟಿನಲ್ಲಿ ಹದಿನೆಂಟು ವರ್ಷಗಳ ಬಳಿಕ ಡಾಕ್ಟರ್ ರಾಜ್ ಅವರ ಅಪಹರಣದ ತೀರ್ಪು ಗಮನಿಸಿದಾಗ ಒಂಬತ್ತು ಆರೋಪಿಗಳು ವೀರಪ್ಪನ್ ಸೇರಿದಂತೆ ಆಗಿದ್ದಾರೆ ದಟ್ ಇಸ್ ದ ಫ್ಯಾಕ್ಟ್ ಓಕೆ ಇನ್ನು ಉತ್ತರೇ ಮಳೆಯ ಆರ್ಭಟಕ್ಕೆ ಬೆಂಗಳೂರು ತತ್ತರ ಆಗ್ತಾ ಇದೆ ಪ್ರತಿ ಬಾರಿ ಮಳೆ ಬಂದಾಗ ಏನಾದರೂ ಬೆಂಗಳೂರಲ್ಲಿ ಉದ್ಯಾನ ನಗರಿ ಸಿಲಿಕಾನ್ ಸಿಟಿ ಅಮ್ಮ ಬಾಬಾ ವಾಸ ಯೋಗ್ಯವಾದಂಥ ಬೆಂಗಳೂರು ನಮ್ಮ ಹೆಮ್ಮೆಯ ರಾಜಧಾನಿ ಬೆಂಗಳೂರು ಮಳೆ ಬಂದಾಗ ಮಾತ್ರ ಈ ಉತ್ತರೆ ಮಳೆಗೆ ಉತ್ತರ ಸಿಗಲ್ಲ ಅಥವಾ ಆಗ್ತಾ ಇರ್ತಾರೆ ಇನ್ನೂ ಎರಡು ದಿನಗಳ ಕಾಲ ಜೋರ ಮಳೆ ಬರುತ್ತಂತೆ ನಾಲ್ಕೈದು ದಿನಗಳ ಕಾಲ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ ಹೀಗಾಗಿ ವರುಣನ ಕಾಟಕ್ಕೆ ವರುಣನ ಕಾಟ ಅಲ್ಲ ಮಳೆ ಬರೋದು ಅದು ಪ್ರಕೃತಿ ಸ್ವಭಾವ ಸಹಜ ಆದರೆ ನಾವು ನಾವದಕ್ಕೆಷ್ಟು ರೆಡಿ ಆಗಿದ್ದೀವಿ ನಮ್ಮ ನಮ್ಮ ಸ್ವಾರ್ಥ ದುರಾಸೆಗೆ ಅಧಿಕಾರ ದಾಹಕ್ಕೆ ಹಣದ ವ್ಯಾಮೋಹಕ್ಕೆ ನಾವು ದುಷ್ಪರಿಣಾಮಗಳನ್ನ ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ಟೌನ್ ಪ್ಲ್ಯಾನಿಂಗಲ್ಲಿ ಒಂದು ಆರ್ಗನೈಸ್ಡ್ ಸಿಸ್ಟಮ್ ಇಲ್ಲ ಎಲ್ಲ ಸ್ವಾರ್ಥ ರಾಜಕಾರಣ ದುಡ್ಡನ್ನು ಹೊಡಿಲಿಕ್ಕೆ ಕೂತ್ಕೊಂಡಂಗೆ ಕಾಣ್ತಾ ಇದೆ ಹೀಗಿರುವಾಗ ಏನು ಮಾಡೋಕ್ಕಾಗಲ್ಲ ತಕ್ಷಣವೇ ನಾವು ರೆಮಿಡಿನ ಬಯಸಿದರೆ ಆಗಲ್ಲ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂದರೆ ತಪ್ಪಾಗತ್ತೆ ಹೀಗಾಗಿ ಮುಂಚಿತವಾಗಿ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗತ್ತೆ ಎಸ್ಪೆಷಲಿ ಅಧಿಕಾರಿಗಳು ಮತ್ತು ಬೆಂಗಳೂರಿನ ಬಿ ಡಿ ಎ ಬಿ 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 ಪಿ ಇವರು ಮಾಡುವಂಥ ಆಟಾಟೋಪಗಳಿಗೆ ಅಧಿಕಾರಿಗಳ ಈ ನಾಟಕಗಳಿಗೆ ಬೃಹನ್ನಾಟಕಗಳಿಗೆ ನಾಟಕಗಳಿಗೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಗೆ ನಾವೆಲ್ಲರೂ ಕೂಡ ಒಂದು ರೀತಿ ಬಲಿಪಶುಗಳಾಗಿದ್ದೀವಿ ಬೆಂಗಳೂರಿನಲ್ಲಿ ವಾಸ ಮಾಡೋರು ಪ್ರಮುಖವಾಗಿ ರಾಜ್ಯಾದ್ಯಂತ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ ಆದರೆ ಸದ್ಯಕ್ಕೆ ಬರ್ತಾ ಇರುವಂಥ ಮಳೆಯಿಂದ ಹೆಬ್ಬಾಳ್ ಫ್ಲೈಓವರ್ ಇರ್ಬೋದು ಎಚ್ ಎಸ್ ಆರ್ ಲೇಔಟ್ ಇರ್ಬೋದು ಇನ್ನೂ ಬಹುತೇಕ ಕಡೆಗಳಲ್ಲಿ ಮಳೆಯ ಒಂದು ಆರ್ಭಟ ತುಂಬ ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಯಾಕಂತ ಹೇಳಿದರೆ ಈಗಾಗಲೇ ನಾವು ಕಳೆದ ಹಲವು ದಿನಗಳ ಹಿಂದೆ ನೋಡಿದ್ದೀವಿ ಕೊಡಗು ಜಿಲ್ಲೆ ಯಾವ ರೀತಿ ಜಲಾವೃತ ಆಯಿತು ಮತ್ತು ಪಕ್ಕದ ಕೇರಳ ರಾಜ್ಯ ಜಲಪ್ರಳಯಕ್ಕೆ ಯಾವ ರೀತಿ ತುತ್ತಾಯಿತು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ ನಿನ್ನೆ ಮೊನ್ನೆ ಸುರಿದಂಥ ಮಳೆಯಿಂದ ಹೀಗಾಗಿ ಮತ್ತಷ್ಟು ಎಚ್ಚೆತ್ಕೊಳ್ಬೇಕಾದಂಥ ಒಂದು ಜವಾಬ್ದಾರಿ ಇದೆ ಇದು ನಮ್ಮ ಜನತೆಗೆ ಒಂದು ಕಿವಿ ಮಾತು ಯಾಕಂತ ಹೇಳಿದ್ರೆ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ಲಿಲ್ಲ ಇವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡಿಲ್ಲ ಅನ್ನೋ ಒಂದು ಶಾಪ ಶಾಪ ಹಾಕಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಹಾಕ್ತಾನೆ ಬಂದಿದ್ವಿ ಆದರೆ ಅದಕ್ಕೆ ಯಾವ ಪರಿಹಾರ ಸಿಕ್ಕಿಲ್ಲ ನೋಡಿ ಎಚ್ಚೆತ್ಕೊಳ್ಳ ಎಷ್ಟು ಎಚ್ಚೆತ್ಕೊಳ್ಳಬಹುದು ಆ ನಿಟ್ಟಿನಲ್ಲಿ ಏನು ಪ್ರಿಕಾಷನ್ಸ್ ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ನೀವೊಂಚೂರು ಯೋಚನೆ ಮಾಡಿ ಅನ್ನೋದು ನಮ್ಮ ಕಾಳಜಿ ಓಕೆ ಇನ್ನು ಸ್ಪೋರ್ಟ್ಸ್ ವಿಚಾರಕ್ಕೆ ಬರೋದಾದರೆ ವಿರಾಟ್ ಕೊಹ್ಲಿಗೆ ಭಾರತದ ಕ್ರಿಕೆಟ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಖೇಲ್ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆ ಒಂದು ಗೌರವಕ್ಕೆ ಪಾತ್ರರಾಗ್ತಾ ಇದ್ದಾರೆ ಅದೊಂದು ವಿಚಾರ ಇನ್ನು ಕಲರ್ಸ್ ಜರ್ಸಿಯಲ್ಲಿ ಧೋನಿ ಮತ್ತು ತನ್ನ ಕ್ಯಾಪ್ಟನ್ಸಿಯನ್ನು ಇವತ್ತು ತೋರಿಸ್ತಾ ಇದ್ದಾರೆ ಅದು ಅಫ್ಘಾನಿಸ್ತಾನ್ ಮತ್ತು ಭಾರತದ ನಡುವೆ ನಡೀತಾ ಇರುವಂಥ ಏಷ್ಯಾ ಕಪ್ ಔಪಚಾರಿಕ ಪಂದ್ಯ ಭಾರತಕ್ಕೆ ಅಫ್ಘಾನಿಸ್ತಾನು ಕೂಡ ಚೆನ್ನಾಗಿ ಆಟ ಆಡ್ತಾ ಇದೆ ಈಗಾಗಲೇ ಐವತ್ತು ಓವರ್ಗಳ ಮುಕ್ತಾಯವಾಗಿದೆ ಭಾರತಕ್ಕೆ ಒಂದು ಬೃಹತ್ ಮೊತ್ತ ಅಂದರೆ ಒಂದು ಚಾಲೆಂಜಬಲ್ ಸ್ಕೋರ್ನ ಕೂಡ ಈಗಾಗಲೇ ಅವರು ಒಂದು ಗುರಿಯಾಗಿ ಕೊಟ್ಟಿದ್ದಾರೆ ಹೀಗಾಗಿ ಧೋನಿ ಹವಾ ಇವತ್ತು ಕೊಹ್ಲಿಗೆ ಗೌರವ ಅಂತ ಹೇಳ್ಬೋದಾಗಿದೆ ಎಸ್ ಓವರಾಲ್ ಎಲ್ಲ ಡೀಟೇಲ್ಸ್ನ ನೋಡಿದ್ರಿ ಆದರೂ ಒನ್ಸ್ ಅಗೇನ್ ಐ ಆಮ್ ಇನ್ಫಾರ್ಮಿಂಗ್ ಯು ಬೆಂಗಳೂರು ಜನತೆಗೆ ನಾಳೆ ನಾಡಿದ್ದು ತುಂಬ ನರಕ ಸದೃಶ ಮಳೆ ಬರುವಂಥ ಸಾಧ್ಯತೆ ಇದೆ ಅನ್ನೋ ಮಾತುಗಳನ್ನು ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ ಹೀಗಾಗಿ ಎಷ್ಟು ಎಚ್ಚೆತ್ಕೊಳ್ಬೋದು ಏನು ಮಾಡ್ಬೋದು ಯಾವುದಕ್ಕೆ ಒಗ್ಗಿಕೊಳ್ಬೋದು ಎಲ್ಲದಕ್ಕೂ ಕೂಡ ನಾವು ರೆಡಿಯಾಗಿರಬೇಕು ಅನ್ನೋ ಒಂದು ಸೂಚನೆ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಟಿ ವಿ ಫೈವ್ ಡೈಲಿ ರೌಂಡ್ ಅಪ್ ಮುಗಿಸ್ತಾ ನಿಮ್ಮ ರಾಘವ ಸೂರ್ಯ ಸೈನಿಂಗ್ ಆಫ್ ಆಗ್ತಾ ಇದ್ದೀನಿ ಎಸ್ ಡೋಂಟ್ ಮಿಸ್ ಟು ವಾಚ್ ನಿಮ್ಮ ಟಿ ವಿ ಫೈವ್ ನಮಸ್ಕಾರ ಗುಡ್ ನೈಟ್